ಗುಂಡು ಯುದ್ಧ ಮುಂದುವರೆದಿದೆ ಈಶ್ವರಪ್ಪ ಗುಂಡೊಡೆಯೋದ್ರು ನಾನೇ ಬರ್ತೀನಿ ಅವ್ರ ಮನೆಗೆ ಅಂತ ಸುರೇಶು ಶಿವಕುಮಾರ್ ಸೋದರನ ಪರ ಬ್ಯಾಟ್ರಿ ಬಿಸಿ ನಮ್ಮದು ಹೆದರುವ ರಕ್ತ ಅಲ್ಲ ನಮ್ಮ ತಂಟೆಗೆ ಬಂದರೆ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಸೆಟ್ಲ್ಮೆಂಟ್ ಅಂದರೆ ಅಂದರೆ ಯಾರ್ಯಾರು ನಮ್ಮ ವಿರುದ್ಧ ಮಾತನಾಡಿದ್ರು ಎಲ್ಲರನ್ನು ಸೆಟ್ಲ್ಮೆಂಟ್ ಒಂದು ಹಂತಕ್ಕೆ ತಂದಿದೆ ಯಾರ್ಯಾರೊಬ್ಬರು ಹೇಳ್ಕೊಡ್ರಿ ಇವ್ರಿಗೆ ಪದ ಬಳಕೆಗಳನ್ನು ಸೆಟ್ಲ್ಮೆಂಟು ಡೀಲು ಇವೆಲ್ಲ ಎಂಥ ಪದಗಳ್ರಪ್ಪ ಇಷ್ಟಿಷ್ಟು ವರ್ಷ ರಾಜಕಾರಣ ಆದಮೇಲೆ ನಿಮಗೆ ಥೋ ಮೇಲೆ ಹೇಳಿದ್ದಾರೆ ಕೇರಳದ ಪರ ಎತ್ತಿದ್ದಕ್ಕೆ ಕರ್ನಾಟಕದ ಪರ ಧ್ವನಿಯತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಹೇಳಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದೆ ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಯಾರು ನಮ್ಮ ಸುದ್ದಿ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಒಂದೊಂದು ಸ್ಟೇಜ್ ಒಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ ಫಸ್ಟ್ ಆಫ್ ಆಲ್ ಡಿ ಕೆ ಸುರೇಶ್ಗೆ ಈ ದೇಶನ ಒಡೆಯಕ್ಕಾಗಲ್ಲ ಆಗಲ್ಲ ಅದೇ ರೀತಿ ಈಶ್ವರಪ್ಪಾಗೆ ಹೊಡೆಯೋಕ್ಕೂ ಆಗಲ್ಲ ಕರೆಕ್ಟ್ ಬರೀ ಮಾತು ಬರೀ ಇಬ್ಬರದು ಮಾತು ಓಳೆ ಅಷ್ಟೆ ಆಯ್ತಾ ಇಬ್ರು ಹಾಗಾದ್ರೆ ಯಾಕೆ ಡಿ ಕೆ ಸುರೇಶನ್ ಹೇಳಿದಾಗ ದೇಶದಲ್ಲಿರೋರೆಲ್ಲ ಬಳಸ್ಕಂಡ್ರಿ ಹೌದು ದೇಶವನ್ನು ಒಡೆಯುವ ಡಿ ಕೆ ಸುರೇಶ್ ಅಂತ ಅವ್ರಿಗೆ ಚುಚ್ಚಿದ್ರಿ ಅವ್ರಿಗೆ ಕಾಟ ಕೊಟ್ರಿ ಕೈ ತಿರುಗದ್ರಿ ಈಗ ಅವರು ಗುಂಡೊಡಿಯೋದಕ್ಕೆ ಅವ್ರ ಹೆಸರು ನೇರವಾಗಿ ಇಲ್ದಿದ್ರು ಸುರೇಶ್ ನನಗೇ ಹೊಡಿತಿದ್ದಾರೆ ನನಗೇ ಹೊಡಿತಿದ್ದಾರೆ ಅವ್ರು ತಿರುಗುತ್ತಾ ಚುಚ್ತಿದ್ದಾರೆ ಹಾಗಾಗಿ ಜನ ಎರಡನ್ನೂ ಈಗ ನಾನು ಹೇಳದ್ನೆಲ್ಲ ಅದನ್ನ ಆ ಲೆವೆಲಲ್ಲಿ ನೋಡ್ಕೊಳ್ತಾರೆ ಎಸ್ ಇನ್ನು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದ ದಾವಣಗೆರೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದಕ್ಕೆ ಬನ್ನಿ ಅಂತ ಇದಕ್ಕೆಲ್ಲ ನಾನು ಡೋಂಟ್ ಕೇರ್ ನನ್ನ ಹೇಳಿಕೆ ತಿರುಚಿದ್ದಾರೆ ಅಂತ ಈಶ್ವರಪ್ಪ ಹೇಳಿ ಪುನಃ ಒಂದು ವಿವಾದಾತ್ಮಕ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅಂತವರ ಹೊಟ್ಟೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅಂತ ಕೆಟ್ಟ ಹುಳು ಹುಟ್ಟಿದೆ ಅಂತ ಹೇಳಿಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾಂಗ್ರೆಸ್ಸಿಗರೆಲ್ಲ ಮುಗಿಬಿದ್ದಿದ್ದಾರೆ ಆದರೆ ಬಿ ಜೆ ಪಿಗರು ಈ ಹೇಳಿಕೆಯಿಂದ ಅಂತರ ಕಾಯ್ಕೋತಾ ಇದ್ದಾರೆ ಯಡಿಯೂರಪ್ಪನವ್ರು ಮಾತ್ರ ಸ್ವಲ್ಪ ಸಮಜಾಯಿಸಿ ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಸುರೇಶ್ ಅವರೇ ನಿಮ್ಮ ಬಗ್ಗೆ ವೈಯಕ್ತಿಕವಾದ ದ್ವೇಷ ನನಗೇನೂ ಇಲ್ಲ ಡಿ ಕೆ ಸುರೇಶ್ ಅವರಿಗೆ ಗುಂಡಿಟ್ಟು ಕೊಲ್ಲಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅಂತ ಹೇಳ್ತೇನೆ ಈ ರೀತಿ ತಿರುಚ್ತಾ ಇದ್ದಾರಲ್ಲ ನಾನು ಆ ರೀತಿ ಹೇಳಿಲ್ಲ ಹೇಳೋದೂ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ಬೇಸರ ಬೇಸರತೇನೆ ಈಶ್ವರಪ್ಪ ಅವರ ಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ ಮಾನ್ಯ ಮುಖ್ಯ ನೀವು ರಾಜಕಾರಣವಾಗಿ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಈಶ್ವರಪ್ಪನವರು ಇನ್ನೊಬ್ಬರ ಹುಟ್ಟೆ ಈ ಹೊಟ್ಟೆನಲ್ಲಿ ಏನು ಹುಟ್ಟಿದೆ ಅಂತ ತೀರ್ಮಾನ ಮಾಡಲಿಕ್ಕೆ ನೀವು ಯಾರು ನಿಮ್ಮ ಮನೆಯಲ್ಲಿ ಅದೇ ಮಾತುಗಳನ್ನು ಆಡಿದ್ರೆ ನಾಳೆ ಯಾರಾದರೂ ಖಂಡಿತ ನೀವು ಯಾರು ಹೇಳಕ್ಕೆ ಯಾವುದೇ ತಂದೆ ಅಥವಾ ತಾಯಿಗೆ ತನ್ನ ತನ್ನ ಮುಂದುವರಿದ ಪೀಳಿಗೆಯಾಗಿ ಬರ್ತಾ ಇರುವಂತಹ ತಲೆಮಾರಿನ ಮಕ್ಕಳುಗಳು ಹುಳು ಆಗಬೇಕು ಕೆಟ್ಟೊಳುವು ಆಗಬೇಕು ಸೈತಾನ್ರಾಗಬೇಕು ರಾಕ್ಷಸರಾಗಬೇಕು ಸಮಾಜದ್ರೋಹಿಗಳಾಗಬೇಕು ಕಳ್ಳರಾಗಬೇಕು ದರೋಡೆಕೋರ್ರಾಗಬೇಕು ದಗಾಬಂದಿಗಳಾಗಬೇಕು ಅಂತ ಇರುತ್ತಾ ಖಂಡಿತ ಇರುತ್ತಾ ಹಾಗಾಗಿ ಖರ್ಗೆ ಪ್ರಿಯಾಂಕನ ರಾಜಕಾರಣದಲ್ಲಿ ನೀವು ಏನು ಬೇಕಾದ್ರೂ ವಿರೋಧ ಮಾಡ್ಕೊಳ್ಳಿ ಕೆಟ್ಟ ಹುಳು ಒಳ್ಳೆಯ ಹುಳು ಪ್ರಿಯಾಂಕ ಖರ್ಗೆ ಅವರು ಹೊಟ್ಟೆನಲ್ಲಿ ಇದೆ ಈ ಸರ್ಟಿಫಿಕೇಟ್ ಕೊಡಕ್ಕೆ ನೀವು ಯಾರು ಆ ಪದ ಬಳಕೆಗಳೇ ತಪ್ಪಲ್ವಾ ಬಹಳ ತಪ್ಪು ಬಹಳ ತಪ್ಪು ಫ್ಯಾಮಿಲಿ ಅವ್ರಿಗೆ ಬಹಳ ತಪ್ಪಿದು ನಾಳೆ ನನ್ನ ಮೇಲೆ ಅದನ್ನೇ ಮಾಡಿದ್ರೆ ಇನ್ನೊಬ್ರು ಯೋಚನೆ ಮಾಡಬೇಕು ಇದು ಈ ಇದು ಈ ಕೀಳು ಮಟ್ಟದ ಹೇಳಿಕೆಗಳಿಂದ ಈಶ್ವರಪ್ಪನವರು ಇನ್ನು ದೊಡ್ಡ ಲೀಡ್ರಾಗಿ ಬೆಳೀಬೇಕಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಆಗಿದೆ ನಿಮ್ಮ ರಾಜಕಾರಣದಲ್ಲಿ ಎಲ್ಲವೂ ಈಗ ಇನ್ನೇನು ಬೆಳಿತೀರಿ ಇಂಥದ್ರಿಂದ ಎನ್ ಡಿ ಐ ಎಗೆ ಶಾಕೀಗ ಆಮ್ ಆದ್ಮಿನೂ ಪಂಜಾಬ್ ಮತ್ತು ಚಂಡೀಗಢದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಕೊ ಕೇಜ್ರಿವಾಲ್ ಹೇಳಾಯಿತು ಅಲ್ಲಿಗೆ ಮುಗೀತು ಕತೆ ಈ ಮಧ್ಯೆ ಅಮಿತ್ ಶಾ ನಾಳೆ ಮೈಸೂರಿಗೆ ಬರ್ತಿದ್ದಾರೆ ಅದಕ್ಕೆ ಸಿ ಎಮ್ ಒಂದು ಟ್ವೀಟ್ ಮಾಡಿ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಇದಕ್ಕೆ ಅನುಮತಿ ಕೊಟ್ಟಿಲ್ಲ ಅಲ್ಲ ಕೀ ಕೊಟ್ಟಿಲ್ಲ ಇದು ಟಿಪಿಕಲ್ ಆಫ್ ಪಾಲಿಟಿಕ್ಸು ಬಂದಾಗಲ್ಲ ಈ ಥರದ್ದೊಂದು ಟ್ವೀಟನ್ನ ಅವರ ರಿಸರ್ಚ್ ವಿಂಗಲ್ಲಿ ಯಾರೋ ಕೂತ್ಕೊಂಡು ಒಬ್ರು ಬರೀತಾರೆ ಸಿ ಎಮ್ ಹೆಸರಲ್ಲಿ ಹಾಕ್ತಾರೆ ಅದು ಮಾಧ್ಯಮದಲ್ಲಿ ಬರಬೇಕೇ ಹೊರತು ಎಮಿತ್ ಶಾ ಉತ್ತರಾಕೋಟ್ ನಾಳೆ ಬೆಳಿಗ್ಗೆ ಎಲ್ಲಾನು ಕ್ಲಿಯರ್ ಮಾಡಿಕೊಟ್ಬಿಡ್ತಾರೆ ಅಂತ ಏನಲ್ಲ ಮುಂದುವರಿದ ರಾಜಕಾರಣದ ಭಾಗ ಅಷ್ಟೇ ಎಸ್ ಯು ಪಿ ಎ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರು ಸೂಪರ್ ಪಿ ಎಂ ಆಗಿದ್ದರು ಅವರಿಂದಲೇ ದೇಶದ ಆರ್ಥಿಕ ಸ್ಥಿತಿ ದಿವಾಳಿ ಹಂತಕ್ಕೆ ಹೋಗಿತ್ತು ಅಂತ ವಿತ್ತ ಸಚಿವೆ ಗಂಭೀರ ಆರೋಪವನ್ನು ಮಾಡಿದ್ರು ಇದಕ್ಕೆ ಕಾಂಗ್ರೆಸ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ರೂಪಾಯಿ ಮೌಲ್ಯ ಜಿ ಡಿ ಪಿ ನಿರುದ್ಯೋಗ ಪ್ರಮಾಣ ಇವೆಲ್ಲ ನಮ್ಮ ಟೈಮಲ್ಲಿ ಸೂಪರ್ ಆಗಿತ್ತು ಅಂತಕ್ಕಂಥದ್ದೆಲ್ಲ ಹೇಳಿದ್ದಾರೆ ಈ ನಡುವೆ ಭಾರತ ರತ್ನ ವಿವಾದ ಕೂಡ ಜವರಾಗಿದೆ ಮೋದಿಯಲ್ಲಿ ಚರಣ್ ಸಿಂಗ್ ಪ್ರತಿಬಿಂಬ ಕಂಡಿದ್ದೀನಿ ಅಂತ ಜಯಂತ ಚೌಧರಿ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದರು ಖರ್ಗೆ ಅವರು ಅದಕ್ಕೆ उपराष्ट्रपति राज्यपरसभा चेरमन गरम विरुद्ध खर्गे पालने चकमकी नड़ीत नहीं, नहीं, नहीं आपके लोगों ने जब चरण सिंह जी को भारत रत्न देने की चर्चा हो रही थी इतना आई डों ಉತ್ತರಾಖಂಡದ ಹಲ್ದಮಾನಿ ಹಿಂಸಾಚಾರ ನೆಪ ಮಾಡಿಕೊಂಡು ಭಾರತದ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಏನೋ ಮುಸ್ಲಿಂ ಆಸ್ತಿಗಳ ತೆರವಿನಿಂದ ಭಾರತದಲ್ಲಿ ಭಾರಿ ಹಿಂಸಾಚಾರ ನಡೆದಿದೆ ಅಯ್ಯೋ ಕೋತಿ ತಗೊಂಬಂದು ಮಂದು ಬರದವನು ಅವನ ಜ್ಞಾನ ಬಿಡುವ ಅದು ಕೋರ್ಟ್ ಆರ್ಡರ್ ಆಗಿರೋ ಇಲ್ಲಿಗಲ್ ಸ್ಟ್ರಚರ್ ಕಾರಣ ಅಂತ ಹೇಳಿ ರಾಮ ಮಂದಿರ ಹಿಂದೂಗಳು ಕಾರಣ ಅನ್ಬಿಡ್ತಿದೆ ಅದನ್ನ ಇಂಡಿಯಾ ಇಂದ ಬರೆದಿದ್ರೆ ಯಾರಾದರೂ ಕಾಂಟ್ರಿಬ್ಯೂಟರ್ ತರ ಕೇಸ್ ಹಾಕ್ಬಿಟ್ಟು ಒಳಗಾಕ್ಬೇಕು ನನ್ನ ಪ್ರಕಾರದಲ್ಲಿ ಅದೆಂಥದ್ದು ಕಾಮನ್ ಸೆನ್ಸ್ ಬೇಡವಾ ಇರೋ ವಿಚಾರನ ಮುಚ್ಚಿಟ್ಟಿದ್ದಾರೆ ಮತ್ತೆ ಮುಚ್ಚಿಟ್ಬಿಟ್ಟು ಬರೆಯೋದು ಆಮೇಲೆ ದೊಡ್ಡ ಪೇಪರ್ ಅಂತ ಕ್ಲೈಮ್ ಈ ಪಾಕಿಸ್ತಾನದ ಚುನಾವಣೆ ಎಲ್ಲ ನಿರೀಕ್ಷೆ ಮಾಡಿದಂಗೆ ಅತಂತ್ರ ಫಲಿತಾಂಶ ಬಂದಿದೆ ಮೂರು ಪಾರ್ಟಿಯವರು ಕೂಡ ಒಂದಷ್ಟು ತಗೊಂಡಿದ್ದಾರೆ ಇಮ್ರಾನ್ ಖಾನ್ ಪಾರ್ಟಿಗೆ ಅಂದ್ರೆ ಬೆಂಬಲಿತ ಅಭ್ಯರ್ಥಿಗಳು ಸಂಖ್ಯೆ ಗೆದ್ದಿದ್ರು ಸರಳ ಬಹುಮತ ಬಂದಿಲ್ಲ ಹೀಗಾಗಿ ಬಿಲಾವಲ್ ಬುಟ್ಟೋ ಜೊತೆ ಸೇರಿಕೊಂಡು ನವಾಜ್ ಶರೀಫು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾತುಕತೆ ನಡೀತಾ ಇದೆ ಅಲ್ಲಿ ಪಾರ್ಟಿ ಕಿತ್ತಾಕಿದ್ರು ಇಮ್ರಾನ್ ಖಾನ್ದು ಸಿಂಬಲ್ ತೆಗೆದ್ರು ಅವನು ಜೈಲಿಗೆ ಕಳಿಸ್ಬಿಟ್ರು ಅವ್ರ್ ಇಂಡಿಪೆಂಡೆಂಟ್ ಆಗಿ ನಿಂತ್ರು ಆದ್ರೂ ಅವ್ರಿಗೆ ಹೈಯೆಸ್ಟ್ ಅವ್ರು ಬಂದಿದಾರೆ ಸೇನೆ ಸಪೋರ್ಟ್ ಇಲ್ಲ ಆದ್ರೂ ಅವ್ರಿಗೆ ಹೈಯಸ್ಟ್ ಈ ಚುನಾವಣೆ ಎಲ್ಲ ಪ್ರಕಾರ ಸ್ವೀಪೇ ಮಾಡ್ಬಿಡ್ತಿದ್ದೇನ ಬಬ್ಕಿಪಾರ್ ಚಾರ್ಜ್ ಪಾರ್ ಅಂದಂಗೆ ಇಲ್ಲಿ ಅಲ್ಲೂ ಅಬ್ಕೀಪರ್ ಟು ಫಿಫ್ಟಿ ಪಾರ್ ಅಂತ ಹೋಗ್ಬಿಡ್ತಿತ್ತೇನ ಅದು ಆಗ್ತಾ ಇತ್ತು ಸೈನ್ಯದವರೇ ಬಿಟ್ಟಿಲ್ಲ ಅದು ಅವ್ರ್ ಬೇಕಾಗಿಲ್ಲ ಇಮ್ರಾನ್ ಕಾಳ್ ಆಶ್ಚರ್ಯ ಪಾಕಿಸ್ತಾನದ ಜನತೆ ಎಷ್ಟು ರೊಚ್ಚಿಗೆ ಎತ್ತಿದ್ದಾರೆನೋ ಅದನ್ನ ತೋರ್ಸತ್ತ ಅದು ಎಲೆಕ್ಷನ್ ಸಮಯದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಇಡಿ ಶಾಕ್ ಕೊಟ್ಟಿದೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಗೆ ಸಂಬಂಧಪಟ್ಟ ಬಳ್ಳಾರಿ ಕೊಪ್ಪಳ ಚೆನ್ನಾಗಿ ಬೆಂಗಳೂರು ಚೆನ್ನೈ ಕಚೇರಿ ನಿವಾಸಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಆದರೆ ಇದು ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ರಾಜಕೀಯ ಪ್ರೇರಿತ ದಾಳಿ ಅಂತ ಅನ್ಬಿಟ್ಟು ಈ ಹಿಂದೆ ಭರತ್ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ನಿವಾಸದ ಮೇಲೂ ಇಡಿ ರೇಡ್ ಆಗಿತ್ತು ಆರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಹಾಕಬೇಕು ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ಹೇಳಿದ್ದಾರೆ ಮಕ್ಕಳನ್ನು ಕರ್ಕೊಂಡ್ಬರವಾಗ ಪೋಷಕರು ಮೂರು ಮಕ್ಕಳ ಮೇಲೆ ಕರ್ಕೊಂಬರಬೇಡಿ ಬೈಕಲ್ಲೆಲ್ಲ ನೀವು ಕರ್ಕೊಂಬಂದ್ರೆ ಹಿಡ್ದಾಗ್ತೀವಿ ಗ್ಯಾರಂಟಿ ಮತ್ತು ಇನ್ನು ಆಟೋ ಶಾಲೆ ಶಾಲಾ ಆಟೋ ಖಾಸಗಿ ಕಾರು ಇಲ್ಲೆಲ್ಲ ಟಿ ಇಲ್ಲಿ ನಿಗದಿತ ವಾಹನಕ್ಕಿಂತ ಹೆಚ್ಚಿಗೆ ಮಕ್ಕಳನ್ನು ತುಂಬ್ಕೊಂಬಂದರೆ ಕುರಿ ತುಂಬ್ಕೊಂಬಂದಂಗೆ ಅದನ್ನೂ ಹಿಡಿತೀವಿ ಇಡೀ ಇನ್ನು ಬಿಡೋಲ್ಲ ಇನ್ನು ಅಂತ ಹೇಳಿದ್ದಾರೆ ಕೇಳಿಸ್ಕೊಳ್ಳೋರು ಕೇಳಿಸ್ಕೊಳ್ಳಿ ಇಲ್ಲದೆ ಪೋಟ ತೆಗಿತಾರೆ ಆಮೇಲೆ ಮನೆಗೆ ಬರ್ತಾರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಹಾಗೆ ಇನ್ನು ಭಾರಿ ಕಾಯ್ದ ನಾಗಾಲ್ಯಾಂಡ್ ಸಚಿವ ಟೀಮ್ ಜೆನ್ ಇಮ್ನಾ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಕೆಸರಿನ ಹೊಂಡದಲ್ಲಿ ಸಿಕ್ಕಾಕೊಂಡು ಅವ್ರನ್ನ ಹೊರಗೆ ತರೋದಕ್ಕೆ ಸಹಾಯಕರು ಭಾರಿ ಸಾಹಸ ಮಾಡಿದ್ದಾರೆ ಆದರೆ ಇದು ಬೇಕು ಅಂತ ಕ್ರಿಯೇಟ್ ಮಾಡಿರೋದು ನಿಮ್ಮ ನಿಮ್ಮ ಹೊಸ ಕಾರ್ ಖರೀದಿಗೆ ಮೊದಲು ಅದರ ಎನ್ ಸಿ ಎ ಪಿ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅದನ್ನು ಪರಿಶೀಲಿಸಿ ಅಂತ ಜನರಿಗೆ ತಿಳಿಸೋದಕ್ಕೆ ಈ ಫನ್ನಿ ವಿಡಿಯೋವನ್ನು ಮಾಡಿದ್ದಾರೆ ಅಂತ ಈಗ ಭಾರಿ ಸುದ್ದಿಯಾಗಿದೆ